Vijay! ಹೋಗು ಫ್ರೆಶ್ ಆಗ ಬಾ. ಇಲ್ಲ ಪರವಾಗಿಲ್ಲ, ಹೋಗು ಫ್ರೆಶ್ ಆಗ ಬಾ. ಹಾಂ ಹೇಳಿ ಕುಮಾರ್. ಸರಿ, ಏನಾಯ್ತು? ಕುಮಾರ್ ಕಾಲ್ ಮಾಡಿದ್ರು, ನಿಂಗೆ ಮತ್ತೆ ಚಾನ್ಸ್ ಕೊಡ್ತಾರಂತೆ. ನೀನೊಂದು ಮ್ಯಾಚ್ ಆಡಬೇಕು, ಆ ಮ್ಯಾಚಲ್ಲಿ ಗೆದ್ದರೆ ಮತ್ತೆ ಬಾಕ್ಸಿಂಗ್ ಮಾಡ್ಬೋದು. ಸರಿ, ಹೈಯರ್ ವೇಟ್ ನವನ ಜೊತೆ ಫೈಟ್ ಮಾಡಬೇಕು. ಅವನು ಇದುವರೆಗೂ ಯಾವ ಮ್ಯಾಚು ಸೋತಿಲ್ಲ. ಅಪೋನೆಂಟ್ನ ಇಂಜೂರ್ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಮ್ಯಾಚ್ ಇರೋದು ಯಾವಾಗ? ಇನ್ನು 3 ದಿನದಲ್ಲಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಜೈ, ಎಲ್ರಿಗೂ ನಮಸ್ಕಾರ. ನಾಳೆ ವಿಜಯ್ ಕುಮಾರ್ ಮತ್ತು ಮುಖೇಶ್ ಚಂದ್ ನಡುವೆ ಒಂದು ಬಾಕ್ಸಿಂಗ್ ಮ್ಯಾಚ್ನ ಏರ್ಪಡಿಸಲಾಗಿದೆ. ಈ ಮ್ಯಾಚ್ ವಿಜಯ್ ಕುಮಾರ್ ಅವರ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಮಾಧ್ಯಮದವರು ತಮ್ಮದೇನೇ ಪ್ರಶ್ನೆಗಳಿದ್ರೂ ಕೇಳ್ಬೋದು. ಹಾಯ್. ಹಾಯ್, ಹೇಗಿದೆಯಾ ವಿಜಯ್? ರಿಂಗ್ ಒಳಗಡೆ ಒಕ್ಕಾಯ್ತಾ ಇದ್ದೀನಿ. ನಿಮ್ಮ ಮೇಲಿನ ಅಲಿಗೇಷನ್ ಬಗ್ಗೆ ನಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಮಗೂ ಸಿಕ್ಕಿಲ್ಲ, ಗೊತ್ತಾಗಿದ ತಕ್ಷಣ ಹೇಳ್ತೀವಿ. ಈ ಮ್ಯಾಚ್ ಬಗ್ಗೆ ಏನನ್ಸುತ್ತೆ? ಮತ್ತೆ ಬಾಕ್ಸಿಂಗ್ ಮಾಡ್ತಿರೋದು ಖುಷಿ ಆಗ್ತಿದೆ. ವಿಜಯ್ ಕುಮಾರ್, ಆರ್ ಯು ಕಾನ್ಫಿಡೆಂಟ್ ಅಬೌಟ್ ದ ಫೈಟ್? ಹೌದು ಸರ್. ಅಲ್ಲಿ ಅವ್ರು ಬರಲ್ಲ ವಿಜಯ್. ಯಾಕೆ? ಗೊತ್ತಿಲ್ಲ, ಏನೋ ಆಗಿರ್ಬೇಕು. ಮತ್ತೆ ಪ್ರದೀಪ್ ಗೌಡರಿಂದ ಟ್ರೈನಿಂಗ್ ತಗೋತಾ ಇದ್ದೀರಾ, ಇದ್ರ ಬಗ್ಗೆ ಏನಾದರೂ ಹೇಳಿ. ಅವ್ರು ಇಲ್ಲದೆ ಇಲ್ಲಿವರೆಗೂ ಬರೋದು ಕಷ್ಟ ಆಗ್ತಿತ್ತು. ಮಿಸ್ಟರ್ ಚಂದ್, ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಹೇಳ್ತೀರಾ? ಪ್ರಿಪ್ರೇಷನ್ ತೊ ಹಮಾರಾ ಜೈಸೆ ಚಲ್ತಾ ವೈಸೆ ಹಿ ಚಲ್ ರಹೇ. ಹಮಾರೆ ಓಪೋನೆಂಟ್ ಕೋ ಇತನಾ ಸ್ಟ್ರಾಂಗ್ ತೊ ಹೈ ನಹೀ, ಔರ್ ಮುಝೆ ತೊ ಬಡಿ ಈಜಿ ಫೈಟ್ ಲಗ್ ರಹೀ ಹೈ. ಫಿರ್ ಭಿ ರಿಸಲ್ಟ್ ತೊ ಹಮ್ ಸಭಿ ಜಾನ್ತೇ. ನಾಳೆ ಅವನ ಸ್ಥಿತಿ ಏನಾಗುತ್ತೋ. ಅವನು ಹೊಡೆಸ್ಕೋತಾನೆ ಅನ್ಕೋಬೇಡ ಶೆಟ್ಟಿ. ಇಂಡಿಯಾಗೆ ಮತ್ತೆ ಒಬ್ಬ ಒಳ್ಳೆ ಬಾಕ್ಸರ್ ಸಿಗ್ಬೋದು. ಗೌಡ ಇಲ್ಲಿ. ಅವ್ರಿಗೇನು ಹೇಳ್ದೆ ಶೆಟ್ಟಿ? ನಾನೇನು ಹೇಳೋಕ್ಕಾಗುತ್ತೆ? ಅವನು ಇಲ್ಲಿ ಬರದೇ ಇರೋ ಹಾಗೆ ನಾನೇನು ಹೇಳಕ್ಕೆ ಸಾಧ್ಯ? ಅವನು ಹಿಂಗೆ ವಿಜಯ್, ನೀನು ಸೋಲೋದನ್ನು ನೋಡೋಕ್ಕೆ ಅವನು ಈಗೋ ಬಿಡಲ್ಲ. ಯೋಚನೆ ಮಾಡಬೇಡ, ಹೋಗಿ ಫೈಟ್ ಮಾಡು. ನೀನು ಗೆದ್ದರೂ ಸೋತರೂ ಅವ್ರು ನಿನ್ನ ಬಾಕ್ಸಿಂಗ್ ಮಾಡಕ್ಕೆ ಬಿಡೋ ಹಾಗೆ ನಾನು ನೋಡ್ಕೊತೀನಿ. ನಿನ್ನ ಇದರಿಂದ ತಪ್ಪಿಸ್ಕೊಳಕ್ಕೆ ಬಿಡಲ್ಲ.